ಯಾರು ಎಕ್ಸ್ ವೈ ಝೆಡ್ ಮಕ್ಕಳು ಎಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಹೇಳಿ? ಯಾವುದೋ ಒಂದು ಹಳ್ಳಿಯಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ರೇಪ್ ಆಯ್ತು ಇಂಥವ್ರಿಂದ ಅಂತಂದ್ರೆ ಅವರು ಮಾರನೇ ದಿವಸ ಗಾರೆ ಹೊರಲಿಕ್ಕೆ ಹೋಗ್ಬೇಕು, ಇಲ್ಲ ಹುಲ್ ಕತ್ತರಿಸ್ಕೊಂಡ್ ಬರ್ಲಿಕ್ಕೆ ಹೋಗ್ಬೇಕು? ಎಲ್ರಿಗೂ ಒಂದು ಸಂಸ್ಥೆ ಆಶ್ರಯ ಕೊಡ್ತಾ ಇದೆಯಾ? ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತ ಮಾಡೋಕ್ಕಾಗತ್ತಾ? ಈಗ ನಾವು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಸರ್ಕಾರವನ್ನು ಇದರಲ್ಲಿ ನಾವು ಸೂಕ್ಷ್ಮಜ್ಞರಾಗಿ ಪೋಕ್ಸೋ ಅಧಿನಿಯಮವನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇಲ್ಲಿ ಬಹಳ ಗಂಭೀರವಾದ ಲೋಪಗಳಿದೆ, ಬಹಳ ಗಂಭೀರವಾದ ಲೋಪಗಳಿದೆ. ನೇರವಾಗಿ ಹೇಳ್ತಾ ಇದ್ದೇನೆ, ಸರ್ಕಾರದ ಭಾಗವಾಗಿರುವ ಚುನಾಯಿತ ಪ್ರತಿನಿಧಿಯಾಗಿರುವ ಚಿತ್ರದುರ್ಗದ ಶಾಸಕರಾಗಿರುವಂಥವರು ಒಬ್ಬ ಪೋಕ್ಸೋ ಆರೋಪಿ ಹತ್ರ ಹೋಗಿ ಅವರಿಗೆ ಅಭಿನಂದನೆ ಕೊಟ್ಟು ಅವರಿಗೆ ನಮಸ್ಕರಿಸಿ ಹಾರವನ್ನು ಹಾಕಿ ಅವ್ರ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇದ್ದಾರೆ ಅಂತಂದರೆ ವಾಟ್ ಡಸ್ ಇಟ್ ಮೀನ್? ಯಾವ ಸಂದೇಶವನ್ನು ಕೊಡುತ್ತೆ? ಸರ್ಕಾರವೇ ನನ್ನ ಜೊತೆಯಲ್ಲಿ ಇದೆ ಅಂತ ಹೇಳುವಂಥ ಸಂದೇಶ ಕೊಟ್ಟಂಗಲ್ವ? ಅಥವಾ ನೀವು ಏನು ಹೆದರ್ಕೋಬೇಡಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳ್ಕೊ ಪರಿಭಾವಿಸ್ಬೇಕು ತಾನೆ. ನಿಜವಾಗಿ ಹೇಳೋದಾದರೆ ಸರ್ಕಾರದಲ್ಲಿರುವಂಥವರು, ಅಧಿಕಾರದಲ್ಲಿರುವ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಆರೋಪಿಗಳ ಜೊತೆಯಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಅವ್ರ ಬಗ್ಗೆ ಇರುವ ಗೌರವ ಇರಲಿ. ನೀವು ಇವತ್ತು ಒಬ್ಬ ಸಾಮಾನ್ಯ ಪ್ರಜೆಯಾಗಿಲ್ಲ, ಶಾಸಕರಿಗೆ ಹೇಳುತ್ತಾ ಇರುವಂಥದ್ದು. ನೀವು ಅಷ್ಟು ಜನರಿಂದ ಚುನಾಯಿಸಲ್ಪಟ್ಟಂತಹ ಒಬ್ಬ ಸೇವಕ, ಜನಪ್ರತಿನಿಧಿ ಮರಿಬಾರ್ದು. ನಿಮಗೆ ಕಾನೂನಿನ ಅರಿವಿರಬೇಕಾಗತ್ತೆ. ಎಲ್ಲೆಲ್ಲ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಏನು ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ನೀವು ಅವ್ರ ಬೆಂಬಲಿಗರಾಗಿರ್ಬೋದು, ನಿಮಗೆ ಅವ್ರ ಮೇಲೆ ಗೌರವ ಇರ್ಬೋದು, ಭಯ ಭಕ್ತಿ ಎಲ್ಲವೂ ಇರಲಿ, ಎಲ್ಲದಕ್ಕೂ ಕೂಡ ನಾನು ಒಪ್ತೇನೆ. ಆದರೆ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ನಡೆಸಿರುವಂಥ ಆರೋಪ ನಿಮ್ಮ ಗುತ್ತಾರರ ಮೇಲೆ ಇದ್ದಾಗ ನೀವು ಚುನಾಯಿತ ಪ್ರತಿನಿಧಿಯಾಗಿ, ಶಾಸಕರಾಗಿ ಅವ್ರ ಜೊತೆಯಲ್ಲಿ ಹೋಗಿ ನಿಂತ್ಕೊಳ್ಳುವಂಥದ್ದನ್ನು ನಾವು ಪ್ರಬಲವಾಗಿ ಖಂಡಿಸ್ತೇವೆ. ಮತ್ತು ಅದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಾತ್ಮಕವಾದಂಥ ವಿಚಾರ ಅಲ್ಲ ಇದು, ಇದಕ್ಕೆ ನಿಮಗೆ ಅನ್ವಯಿಸುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇರುವಂಥದ್ದು, ದಯಮಾಡಿ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಳಿ. ಇದು FIR ಆಗಬೇಕಾದಂತಹ ಪ್ರಕರಣ ಆಗ್ಬಿಡುತ್ತೆ. ಒಂದು ಪೋಕ್ಸೋ ಪ್ರಕರಣದಲ್ಲಿ ಆರೋಪ ಇರುವಂತಹ ವ್ಯಕ್ತಿ ಜೊತೆಯಲ್ಲಿ ಸರ್ಕಾರದ ಭಾಗ ಗುರುತಿಸ್ಕೊಳ್ತಾ ಇದೆ ಅಂತಂದರೆ ಮಕ್ಕಳಿಗೆ ನ್ಯಾಯ ಸಿಗಲ್ಲ ಅಂತಲೇ ನಾವು ಪರಿಭಾವಿಸಬೇಕಾಗತ್ತೆ. ಮಕ್ಕಳು ಹೆದರ್ಕೊಳ್ತಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ಒಂದು ರೀತಿ ಇಮೋಷ್ನಲ್ ಆಗಿ ಒತ್ತಡಗಳನ್ನು ಹೇರುವಂತಹ ಕೆಲಸ ಬೆಂಬಲಿಗರಿಂದನೂ ನಡೀತಾ ಇದೆ, ಆರೋಪಿಗಳಿಂದನೂ ನಡೀತಾ ಇದೆ. ತನ್ಮೂಲಕ ಷರತ್ತುಬದ್ಧ ಜಾಮೀನು ಇರದೆ ಅದರ ಎಲ್ಲ ಷರತ್ತುಗಳು ಉಲ್ಲಂಘನೆ ಆಗಿದೆ ಅಂತಲೇ ನಾನು ಹೇಳ್ತಾ ಇರುವಂಥದ್ದು. ಇದನ್ನು ಮಾನ್ಯ ನ್ಯಾಯಪೀಠವೂ ಕೂಡ ಕನ್ಸಿಡರ್ ಮಾಡಬೇಕು. ಯಾಕೆ ಅಂತಂದರೆ ಯಾವುದೋ ಸೆನ್ಸಿಟಿವ್ ತುಂಬ ಸೂಕ್ಷ್ಮ ಮತಿಗಳಾದಂಥ ನ್ಯಾಯಾಧೀಶರಿಗೆ ಇವು ಅರ್ಥ ಆಗುತ್ತೆ. ಏನಕ್ಕೋಸ್ಕರ ಹಿಂಗಾಗ್ತದೆ? ಯಾರು ಆರೋಪಿಗಳು, ಯಾರು ಸಂತ್ರಸ್ತರು, ಯಾರು ಅವರ ಸಾಮಾಜಿಕ ಸ್ಥಾನಮಾನ ಏನು, ಇವರ ಸ್ಥಾನಮಾನಗಳೇನು? ಯಾರೋ ಮಾಮೂಲಿ ರೇಪಿಸ್ಟ್ ಆಗಿದ್ದರೆ, ಯಾರೋ ರಸ್ತೆ ಬದಿಯಲ್ಲಿರುವಂಥವನ್ನು ಯಾವನೋ ತಲೆ ಕಿಟ್ಟೋದನ್ನು ಮಾಡಿದ್ದಾನೆ ಅಂತಂದರೆ ಅದನ್ನು ನೀವು ಬೇರೆ ಥರ ತಗೊಳ್ತೀರ. ಇಲ್ಲಿ ಬಹಳ VVIP ಸ್ಥಾನದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಈ ಒಂದು ಆರೋಪವನ್ನು ಹೊತ್ತಿರುವಂಥದ್ದು. ಯಾವುದೇ ಪೂರ್ವಾಗ್ರಹ ಇಲ್ಲದೆ ನಾನು ಹೇಳ್ತಾ ಇರುವಂಥದ್ದು, ಸಂವಿಧಾನವನ್ನು ಎತ್ತಿಹಿಡಿಯುವ ಕೆಲಸವನ್ನು ಸರ್ಕಾರ ಮಾಡಬೇಕು, ಆ ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ನಾವು ಕೇಳ್ತಾ ಇರುವಂಥದ್ದು ಚಿತ್ರದುರ್ಗದ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು, ಅದೇ ರೀತಿ IGP ಮತ್ತು DG ಪ್ರಾಸಿಕ್ಯೂಷನ್ ನಡೆಸ್ತಿರುವಂತಹ ಅಡ್ವೊಕೇಟ್ ಜನರಲ್ ಅವರನ್ನು ಕೂಡ ನಾನು ಹೇಳ್ತಾ ಆಗ್ರಹಿಸ್ತಾ ಇರುವಂಥದ್ದು, ಎರಡನೇ ಪ್ರಕರಣದಲ್ಲಿ ದಯಮಾಡಿ ಆರೋಪಿಗಳನ್ನು ಬಂಧನಕ್ಕೆ ತಗೊಳ್ಳಿ, ಅರೆಸ್ಟ್ ಮಾಡಬೇಕು. ಆ ಎರಡು ಮಕ್ಕಳ ಅವರ ತಾಯಿಯ ವಿಚಾರಣೆಗಳು ಮುಗಿಯುವವರೆಗೆ ಮಾನ್ಯ ಯಾರು ಆರೋಪದ ಸ್ಥಾನ ಆರೋಪಿಗಳಾಗಿರುವಂಥ ಶರಣರನ್ನು ನ್ಯಾಯಾಂಗ ಬಂಧನದಲ್ಲಿ ಇಡಬೇಕು ಅಂತಲೇ ನಾನು ಆಗ್ರಹಿಸ್ತೇನೆ. ಈಗ ಆ ಶಾಸಕ ವೀರೇಂದ್ರ ಪಪ್ಪಿ ಅವರ ವಿರುದ್ಧ ನೀವೇನಾದ್ರೂ ದೂರು ಕೊಟ್ಟಿದ್ದೀರಾ?
ನಾವು ಕೊಡಲಿಲ್ಲ, ಆದರೆ ಮಕ್ಕಳ ತಾಯಿ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ. ಶಾಸಕರ ಜೊತೇಲಿ ಇದ್ದುಬಿಟ್ರೆ ನಾವು ಯಾರ ಹತ್ರ ಹೋಗೋಣ, ಸರ್ಕಾರದ ಹತ್ರ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ, ಶಾಸಕರಿದ್ದಾರೆ ಆರೋಪಿಗಳ ಜೊತೇಲಿ ಶಾಸಕರಿದ್ದಾರೆ ಅಂತ ಯೋಚನೆ ಮಾಡಿ. ನಮ್ಮನ್ನು ಆಳುವಂಥ ಸರ್ಕಾರವೇ ಒಬ್ಬ ಆರೋಪಿಯ ಜೊತೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಅಂತಂದರೆ ಏನರ್ಥ ಬರುತ್ತೆ? ಯಾರೋ ಒಬ್ಬರು ಹೈಕೋರ್ಟ್ನಲ್ಲಿರಬೇಕಾದಂಥ ನ್ಯಾಯಾಧೀಶರು ಒಬ್ಬ ಆರೋಪಿ ಜೊತೆಲಿ ನಿಂತ್ಕೊಂಡ್ಬಿಟ್ಟ ಅಂತಂದರೆ ನಾವು ಕೇಳಬೇಕಾ ಬೇಡವಾ? ಉದಾಹರಣೆ ಹೇಳ್ತಿರುವಂಥದ್ದು ಹಾಗಾದ ಅಷ್ಟೇ ಗಂಭೀರವಾದಂತಹ ಪ್ರಕರಣ, ಒಬ್ಬ ಶಾಸಕನಿಗೂ ಕೂಡ ಅಷ್ಟೇ ಮಹತ್ವ ಇದೆ. ಶಾಸಕರು ನಿಂತ್ಕೊಳ್ಳೋಕ್ಕಾಗುತ್ತಾ? ಹೌದು ಕಣ್ರಿ, ನಾವು ಅವರ ಫಾಲೋವರ್ಸ್ ಅಂತ ಅನ್ನುವಂಥದ್ದು ನಿಮ್ಮ ಪೂರ್ವಾಶ್ರಮದ ವಿಚಾರ. ಚುನಾಯಿತ ಪ್ರತಿನಿಧಿ ಆದಮೇಲೆ ನಿಮಗೆ ನಿಮ್ಮದೇ ಆದಂತಹ ಬಾಧ್ಯತೆಗಳಿದೆ, ನೆನಪಿರಲಿ. ನಿಮ್ಮನ್ನು ಕೇಳುವಂಥದ್ದು ಜನ ಮಾಡೇ ಮಾಡ್ತಾರೆ, ನೀವು ಉತ್ತರದಾಯಿತ್ವ ನಿಮಗಿರಬೇಕಾಗತ್ತೆ. ಹಾಗಾಗಿ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇರುವಂಥದ್ದು, ಚಿತ್ರದುರ್ಗದ ಏನು ಶಾಸಕರು ಏನು ಇವತ್ತು ಅಪಚಾರ ಮಾಡಿದ್ದಾರೆ, ಅದಕ್ಕೆ ಸೂಕ್ತವಾದಂತಹ ಕಾನೂನು ಕ್ರಮಗಳನ್ನು ತಗೊಳ್ಳೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇದು ಒಂದು ಕೆಟ್ಟ ಮಾದರಿ ದೇಶದಲ್ಲಿ ನಮ್ಮ ಕರ್ನಾಟಕದಿಂದ ತೋರಬಾರ್ದು. ಮಕ್ಕಳು ಅಳುವಂಥ ಕೆಲಸ ಆಗಿದೆ. ಮಕ್ಕಳಿಗೆ ಮೊದಲೇ ಸುಸ್ತಾಗೋಗಿದ್ದಾರೆ, ಅವರ ಮಾನಸಿಕ ಸ್ಥಿತಿ ಸರಿಯಿಲ್ಲ. ಇವತ್ತು ಅವಸ್ಕೊಂಡು ಮುಖ ಮುಚ್ಕೊಂಡಿರುವಂಥ ಪರಿಸ್ಥಿತಿ ಅವ್ರದ್ದಾಗಿದೆ. ಯಾವನೋ ಮಾಡಿದಂತಹ ಕರ್ಮಕ್ಕೆ ಮಕ್ಕಳು ಮುಖ ಮುಚ್ಕೊಂಡೋದು, ಅವ್ರ ತಾಯಿ ಮುಖ ಮುಚ್ಕೊಂಡು ಬದುಕೋದಿದೆಯಲ್ಲ, ದುಸ್ಥಿತಿ ಇದು. ತೊಂದರೆಯಲ್ಲಿರುವಂತಹ ಮಕ್ಕಳು ಎಲ್ಲವನ್ನ ಮರೆತು ತಲೆ ಎತ್ತಿ ಓಡಾಡುವಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಇವತ್ತು ಒಬ್ಬ ಆರೋಪಿ ತಲೆ ಎತ್ಕೊಂಡು ಓಡಾಡುವ ಮಟ್ಟದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಜನಪ್ರತಿನಿಧಿಗಳು ಪೋಕ್ಸೋ ಆರೋಪಿಗಳ ಜೊತೆಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಏನಾಗುತ್ತೆ? ಅವರಿಗೆ ಒಂದು ಆನೆ ಬಲ ಬಂದಂಗೆ ಆಗುತ್ತೆ. ಅವರು ಧನ್ಯವಾದಗಳು ಹೇಳ್ತಾರೆ, ಶಾಸಕರೇ ನೀವು ನಮ್ಮ ಜೊತೆಯಲ್ಲಿ ಬಂದಿದ್ದರಿಂದ ನನಗೆ 100 ಬಲ ಬಂತು ಅಂತ ಅಂತಾರೆ. ಆ ಫೋಟೋಗಳನ್ನು ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ, ತಡಿಯಪ್ಪ ನಮ್ಮ ಶಾಸಕರು ಅವ್ರ ಜೊತೇಲಿ ಇದ್ದಾರೆ ಬಾಯಿ ಮುಚ್ಕೊಂಡಿರೋಣ ಅಂತ ಅನಿಸುತ್ತೆ. ಯಾರೂ ಮಾತಾಡಲಿಕ್ಕೆ ಹೋಗಲ್ಲ, ಮಾಧ್ಯಮಗಳು ಮಾತಾಡಲಿಕ್ಕೆ ಹೋಗಲ್ಲ, ಕೆಲವು ಮಾಧ್ಯಮಗಳು ನಮ್ಮ ಶಾಸಕರು ಇರೋದರಿಂದ ಅನ್ನುವಂಥದ್ದು. ಇಲ್ಲಿ ಧರ್ಮ ಅಧರ್ಮ ಅಪರಾಧ ಇವಿಷ್ಟೇ ಕನ್ಸಿಡರ್ ಆಗಬೇಕು. ಕಾನೂನು ಇವುಗಳು ನಮ್ಮ ಪ್ರಜಾಪ್ರಭುತ್ವದ ಸ್ತಂಭಗಳು. ಇದು ಬಿಟ್ಟುಬಿಟ್ಟು ನಾವು ಕಣ್ಣಲ್ಲೆಲ್ಲ ಹೋಗಿ ಯಾರ್ಯಾರ ಕಾಲಿಗೆ ಬೀಳುವಂಥದ್ದು ಆಗಲ್ಲ. ಅದನ್ನು ಯಾರಾದರೂ ಪ್ರಶ್ನೆ ಮಾಡಬೇಕು.